ಗ್ಲೋಕೋಮಾವು ಕಣ್ಣಿನ ನರದ ಬೆಳವಣಿಗೆಯ ಹಾನಿಯಾಗಿದ್ದು ಸಾಮಾನ್ಯವಾಗಿ ಕಣ್ಣಿನ ಒತ್ತಡದ ಹೆಚ್ಚಳದಿಂದ ಉಂಟಾಗುತ್ತದೆ. ಈ ಹಾನಿಯು ಕ್ರಮೇಣ ದೃಷ್ಟಿನಷ್ಟಕ್ಕೆ ಮತ್ತು ಚಿಕಿತ್ಸೆ ನೀಡದಿದ್ದರೆ ಕುರುಡುತನಕ್ಕೆ ಕಾರಣವಾಗಬಹುದು. ಕಣ್ಣಲ್ಲಿರುವ ದ್ರವವು ಕಣ್ಣಿನಿಂದ ಸರಿಯಾಗಿ ಹೊರಹೋಗದಿದ್ದಾಗ ಕಣ್ಣಿನ ಒತ್ತಡವನ್ನು ಹೆಚ್ಚಿಸುತ್ತಾ ಗ್ಲೋಕೋಮಾವನ್ನು ಉಂಟು ಮಾಡುತ್ತದೆ. ಈ ಹೆಚ್ಚಿದ ಒತ್ತಡವು ಕಣ್ಣಿನ ನರವನ್ನು ಶಾಶ್ವತವಾಗಿ ಹಾನಿಗೊಳಿಸುತ್ತದೆ ಮತ್ತು ದೃಷ್ಟಿನಷ್ಟವನ್ನು ಉಂಟು ಮಾಡುತ್ತದೆ. ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರಬಹುದು, ಆದರೆ ಇದು 40 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಕುಟುಂಬದ ಇತಿಹಾಸದೊಂದಿಗೆ ಹೆಚ್ಚಿನ ಮೈನಸ್ ಪವರ್ ಹೊಂದಿರುವ, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಕಾಯಿಲೆ ಇರುವವರಿಗೆ ವೇಗವಾಗಿ ಪರಿಣಾಮ ಬೀರುತ್ತದೆ. ಸ್ಟೀರಾಯ್ಡ್ಗಳ ದೀರ್ಘಾವಧಿಯ ಬಳಕೆಯು ಗ್ಲುಕೋಮಾಗೆ ಅಪಾಯಕಾರಿ ಅಂಶವಾಗಿದೆ. ನಿಯಮಿತ ಕಣ್ಣಿನ ಪರೀಕ್ಷೆಗಳು ವಿಶೇಷವಾಗಿ ಅಪಾಯದಲ್ಲಿರುವವರಿಗೆ ಅಥವಾ 40 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆರಂಭಿಕ ಪತ್ತೆಗೆ ಮುಖ್ಯವಾಗಿದೆ. ಕಣ್ಣಿನ ಒತ್ತಡ ಆಪ್ಟಿಕ್ ನರ ಮತ್ತು ಅಗತ್ಯವಿದ್ದರೆ ನರಗಳ OCT ಸ್ಕ್ಯಾನ್ ಮತ್ತು ದೃಶ್ಯಕ್ಷೇತ್ರ ಪರೀಕ್ಷೆಯ ಮೂಲಕ ಗ್ಲೋಕೋಮಾವನ್ನು ನಿರ್ಣಯಿಸಲಾಗುತ್ತದೆ. ಆಪ್ಟಿಕ್ ನರಕ್ಕೆ ಉಂಟಾದ ಹಾನಿಯನ್ನು ಹಿಂತಿರುಗಿಸಲಾಗುವುದಿಲ್ಲ, ಆದ್ದರಿಂದ ಮತ್ತಷ್ಟು ನರಹಾನಿಯನ್ನು ತಡೆಗಟ್ಟಲು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವ ಗುರಿಯನ್ನು ಚಿಕಿತ್ಸೆಯು ಹೊಂದಿದೆ. ಇದು ಸಾಮಾನ್ಯವಾಗಿ ಕಣ್ಣಿನ ಔಷಧಿ ಹನಿಗಳ ರೂಪದಲ್ಲಿ ಜೀವಿತಾವಧಿಯಲ್ಲಿ ಬಳಸಲ್ಪಡುತ್ತದೆ. ಗ್ಲೋಕೋಮಾದ ತೀವ್ರತೆ ಮತ್ತು ಪ್ರಕಾರವನ್ನು ಅವಲಂಬಿಸಿ ಕೆಲವು ಬಾರಿ ಮೌಖಿಕ ಔಷಧಿಗಳು, ಲೇಸರ್ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯವಾಗಬಹುದು. ಆರಂಭಿಕ ಪತ್ತೆ, ಚಿಕಿತ್ಸಾ ಯೋಜನೆಗಳ ಅನುಸರಣೆ ಮತ್ತು ವೈದ್ಯರ ಸಲಹೆಯಂತೆ ನಿಯಮಿತ ಅನುಸರಣೆಗಳು ಗ್ಲೋಕೋಮಾವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಿಮ್ಮ ದೃಷ್ಟಿಯನ್ನು ಸಂರಕ್ಷಿಸಲು ಪ್ರಮುಖವಾಗಿದೆ.